ಇತ್ತೀಚೆಗೆ ನಮ್ಮ ನೆರೆ ರಾಷ್ಟ್ರ ನೇಪಾಳ ಪ್ರವಾಸದಲ್ಲಿದ್ದಾಗ ಪುಟ್ಟ ವಿಮಾನದಲ್ಲಿ ಹಾರಿ ಹಿಮಾಲಯ ಸಮೂಹದ ಗಿರಿಶೃಂಗಗಳನ್ನು ನೋಡುವ ಅವಕಾಶ ನನ್ನದಾಗಿತ್ತು. ಎತ್ತರಕ್ಕೆ ಹಾರುತ್ತಿರುವಾಗ ಹಸಿರಿನ ಬಯಲು ಪ್ರದೇಶಗಳು ಸಂಪಾದ ಕಾಡುಗಳ ಹೊದಿಕೆಗಳೊಂದಿಗೆ ಬೆಟ್ಟದ ಹಸಿರು ಕಣಿವೆಯನ್ನು ಕೂಡ ಕಾಣಬಹುದು. ಎತ್ತರಕ್ಕೆ ಹಾರುತ್ತಿದ್ದಂತೆ ಪಶ್ಚಿಮದಲ್ಲಿ ಕಾಳಿ ಗಂಡಕಿ ನದಿಯ ಕಮರಿಯನ್ನು ಕಾಣಬಹುದು. ನೋಡು ನೋಡುತ್ತಿದ್ದಂತೆಯೇ ವಿಮಾನವು ಕ್ರಮೇಣ ಮೇಲೇರಿತು. ಕೆಳಗಿನ ಜಲಮೂಲಗಳ ಮೇಲೆ ಪ್ರತಿಬಿಂಬಿಸುವ ಬೆಳಗಿನ ಕಿರಣಗಳು ವಜ್ರದಂತೆ ಹೊಳೆಯುವ ಅಲೆಗಳ ಮಿನುಗುವಿಕೆಯನ್ನು ಕಾಣಬಹುದು. ವಿಮಾನದ ಕಿಟಕಿಗಳಿಂದ ಹಿಮಾಲಯವನ್ನು ಸ್ಪರ್ಶಿಸಿದ ಅನುಭವ. ಹಂತ ಹಂತವಾಗಿ ಮೇಲೆ ಹಾರುತ್ತಿದ್ದಂತೆ ಅದ್ಭುತವಾದ ಹಿಮಾಲಯದ ಶಿಖರಗಳು, ಸರೋವರಗಳು ಮತ್ತು ಪೋಖ್ರಾದ ವಿವಿಧ ಶಿಖರಗಳ ಹಿಮನದಿಗಳನ್ನು ಕೂಡ ಕಾಣಬಹುದು. ಹಿಮಾಲಯ ಭಾರತೀಯ ಉಪಖಂಡವನ್ನು ಟಿಬೆಟ್ ಪ್ರಸ್ಥಭೂಮಿಯಿಂದ ಪ್ರತ್ಯೇಕಿಸುವ ಒಂದು ಬೃಹತ್ ಪರ್ವತ ಶ್ರೇಣಿ. ಎವರೆಸ್ಟ್ ಶಿಖರಗಳನ್ನು ಒಳಗೊಂಡಂತೆ ಪ್ರಪಂಚದ ಅತಿ ಎತ್ತರದ ಹಲವಾರು ಪರ್ವತ ಶಿಖರಗಳು ಇಲ್ಲಿವೆ. ಹಾಗೆಯೇ ಎರಡು ಮುಖ್ಯ ನದಿಗಳ ತವರು ಸಹ ಹಿಮಾಲಯ ಶ್ರೇಣಿ. ಸಂಸ್ಕೃತದಲ್ಲಿ ಹಿಮಾಲಯ ಎಂದರೆ ಹಿಮದ ಮನೆ ಎಂದರ್ಥ. ನೀಲಗಿರಿ, ಧೌಲಗಿರಿ, ಅನ್ನಪೂರ್ಣ ಹೀಗೆ ಅನೇಕ ಪರ್ವತ ಸಾಲುಗಳು ಒಂದೊಂದಾಗಿ ಪುಟಿದೇಳುತ್ತಿರುವಾಗ ನೋಡುವುದೇ ಕಣ್ಣಿಗೆ ಹಬ್ಬ. ಹಾಗೆ ಒಂದೊಂದು ಪರ್ವತಗಳ ಹತ್ತಿರ ಹೋಗುತ್ತಿದ್ದಂತೆ ಕಾಕ್ಪಿಟ್ನಿಂದ ಆ ಪರ್ವತಗಳ ಹೆಸರು ಹಾಗೂ ಅದರ ಎತ್ತರ ಮತ್ತು ಆ ಪರ್ವತದ ವಿಶೇಷತೆಯನ್ನು ಆ ವಿಮಾನದ ವ್ಯವಸ್ಥಾಪಕರು ಘೋಷಿಸುತ್ತಾರೆ. ಇದೊಂದು ಅತ್ಯಂತ ರೋಮಾಂಚನಕಾರಿ ಚಟುವಟಿಕೆಯಾಗಿದೆ. ವಿಶ್ವದ ಕೆಲವು ಎತ್ತರ ಶಿಖರಗಳನ್ನು ನೋಡುವ ಅವಕಾಶ ನಮ್ಮೆಲ್ಲರದ್ದು. ಹಿಮದಿಂದ ಆವೃತವಾದ ಪರ್ವತಗಳು, ವಿಶಿಷ್ಟವಾದ ಸ್ಥಳಾಕೃತಿ, ವೈವಿಧ್ಯಮಯ ಪರಿಸರ, ಒಟ್ಟಾರೆಯಾಗಿ ಇದೊಂದು ವಿಭಿನ್ನ ಪ್ರಪಂಚದ ಅದ್ಭುತ ನೋಟ. ಸುಮಾರು 30 ನಿಮಿಷಗಳ ಈ ಹಾರಾಟದ ಅನುಭವ ಅವರ್ಣನೀಯ. ಈ ಹಾರಾಟ ಮುಕ್ತಾಯದ ನಂತರ ಪ್ರತಿಯೊಬ್ಬ ಪ್ರಯಾಣಿಕನಿಗೆ ಅವನ ಹೆಸರಿನಿಂದ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಇದು ಅವರಿಗೆ ಮರೆಯಲಾಗದ ಅನುಭವವನ್ನು ತಂದುಕೊಡುತ್ತದೆ. ಹಿಮಾಲಯದ ಗಿರಿಶೃಂಗಗಳ ಮೇಲೆ ಹಾರಾಡಿದ ಅವಿಸ್ಮರಣೀಯ ನೆನಪುಗಳೊಂದಿಗೆ ಧನ್ಯವಾದ ಶೃಂಗಪ್ರಿಯಾ.